हेलो वेलकम बैक टू अवर यूट्यूब चैनल सिंपली निम्म चैत्र शरत् नानिवत्तु तुम्बा ईजी आगि नम्म डार्क सर्कल्स ना हागे डार्क लिप्स ना याव तर रिमूव माड्कोबहुदु अंत हेळिबिट्टु नानिवत्तु ई वीडियोदल्लि तिळिस्ता इदीनि सो तुम्बा जनक्के लिप्स अन्नोदु तुम्बा डार्क आगिरुत्ते अष्टे अल्दिर डार्क सर्कल्स कूड जास्ति इरुत्ते सो नमगे लिप्स हत्र इल्लि मात्र ब्लैक आगिरुत्ते अंड होळगे मात्र पिंक आगिरुत्ते सो अदु कूड पिगमेंटेशन अंताने हेळ्तारे सो डार्क सर्कल्स अष्टे नमगे जास्ति निद्दे इल्दिर टेंशन ऐन नमगे डार्क सर्कल्स अन्नोदु बरुत्ते सो इदन्न याव तर नावु नेचुरल आगि मनेयल्ले याव तर रिमूव माड्कोबहुदु अन्नोदन्न नानु ई वीडियोदल्लि तिळिस्कोळ्ता इदीनि सो इदरल्लि टू टिप्स आगि नानु हेळ्ता इदीनि फस्ट स्टेप बंदु प्याकु सेकेंड स्टेप बंदु क्रीमु सो नावु प्याक अन्नोदु वीक्लि वन्स आद्रु इदन्न यूस माडबेकु सो वीक्लि वन्स अल्लि नीवु प्याक न अप्लै माड्कोबहुदु आदरे क्रीम मात्र नीवु स्टोर माडि इट्कोंडु नीवु डैलि नैट् न इदन्न निम्म लिप्स् गे हागे डार्क सर्कल्स हत्र ಐಸ್ ಕೆಳಗೆ ನೀವು ಅಪ್ಲೈ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ನೀವು ಪ್ಯಾಕ್ನ ಅಪ್ಲೈ ಮಾಡಬೇಕಾದ್ರೇ ನೀವು ಕ್ರೀಮ್ನ ಹಚ್ಕೋಬೇಕು ಅಂತ ಏನಿಲ್ಲ ಸೊ ಪ್ಯಾಕ್ ಅನ್ನೋದು ವೀಕ್ಲಿ ಒನ್ಸ್ ಆದರೂ ಯೂಸ್ ಮಾಡಿ ಆ್ಯಂಡ್ ಕ್ರೀಮ್ನ ನೀವು ಡೈಲಿ ನೈಟ್ ಬೇಕಾದರೂ ಯೂಸ್ ಮಾಡ್ಬೋದು ಸೊ ಇದರಿಂದ ನಮಗೆ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಡಾರ್ಕ್ ಲಿಪ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ ಆ್ಯಂಡ್ ಈಸಿಯಾಗಿ ಸಹ ರಿಮೂವ್ ಆಗುತ್ತೆ ಸೊ ಇದನ್ನು ಯಾವ ಥರ ರಿಮೂವ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ತುಂಬ ಸಿಂಪಲ್ಲಾಗಿ ಸೊ ಇನ್ಯಾಕ್ತಾರ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಈಗ ನಾವು ಪ್ಯಾಕ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಸೊ ಪ್ಯಾಕ್ನ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಬಂದು ಕ್ರೀಮ್ನ ನಾವು ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ಕ್ರೀಮ್ನ ನೀವು ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ನಿಮಗೆ 15 ಡೇಸ್ವರೆಗೂ ನಿಮಗೆ ಬರುತ್ತೆ ಆ್ಯಂಡ್ ಪ್ಯಾಕ್ನ ನೀವು ಅಪ್ಲೈ ಮಾಡ್ಕೋಬೇಕಾದ್ರೆ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಸೊ ಇನ್ಯಾಕ ತಡ ಈಗ ಪ್ಯಾಕ್ ಅನ್ನೋದನ್ನ ನಾವು ರೆಡಿ ಮಾಡ್ಕೊಳ್ಳೋಣ ಸೊ ನಾವೀಗ ಪ್ಯಾಕ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಸೊ ಅದಕ್ಕೆ ಬೇಕಾಗಿರುವಂಥದ್ದು ಒಂದು ಬೌಲ್ನ ತೊಗೊತಾ ಇದ್ದೀನಿ ಆ ಬೌಲ್ಗೆ ನಾನು ಒಂದು 2 ರುಪೀಸ್ದು ಒಂದು ಕಾಫಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೀವು ಯಾವ ಕಾಫಿ ಪೌಡರ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಕಾಫಿ ಪೌಡರ್ನ ಯೂಸ್ ಮಾಡ್ಬೋದು ನಾನು ಬಂದು ಇಲ್ಲಿ ಬ್ರೂನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ನೀವು ನೋಡ್ಕೊಳ್ಳಿ ಅದು ತಿಕ್ಕಾಗಿರೋ ಹಾಗೆ ನೀವು ಪ್ಯಾಕ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಫುಲ್ ತಿಕ್ಕಾಗಿರಬೇಕು ನಾವು ಪ್ಯಾಕ್ನ ಪೇಸ್ಗೆ ಯಾವ ಥರ ಅಪ್ಲೈ ಮಾಡ್ಕೊತೀವೋ ಆ ಥರ ತಿಕ್ಕಾಗಿರಬೇಕು ಆ ಥರ ಆಗೋವರೆಗೂ ನೀವು ಸ್ವಲ್ಪ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲಿಲ್ಲ ಅಂತಂದರೆ ನೀರನ್ನ ಇಲ್ಲಾಂದರೆ ರೋಸ್ ವಾಟರ್ನು ಸಹ ನೀವು ಆ್ಯಡ್ ಮಾಡ್ಕೋಬೋದು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪ್ಯಾಕ್ ರೆಡಿ ಆಗುತ್ತೆ ನಾವು ಪ್ಯಾಕ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಸೊ ಇದು ಹಾಲನ್ನ ಮತ್ತು ಕಾಫಿ ಪೌಡರ್ನ ಹಾಕಿ ಪ್ರಿಪೇರ್ ಮಾಡ್ಕೊಂಡಿರೋದು ನಮಗೆ ತುಂಬ ನೀರಾಗಿ ಮಾಡ್ಕೋಬಾರ್ದು ಸೊ ನಮಗೆ ಪ್ಯಾಕ್ ಥರ ಇದು ಬರಬೇಕು ಈ ಥರ ಸೊ ನಿಮಗೆ ಈಗ ಪ್ಯಾಕ್ ರೆಡಿ ಆಯಿತು ಸೊ ಇವಾಗ ಯಾವ ಥರ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡಿ ಸೊ ಈಗ ನಾವು ಪ್ಯಾಕ್ನ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಮ್ಮ ಸರ್ಕಲ್ಸ್ ಡಾರ್ಕ್ ಸರ್ಕಲ್ಸ್ ಸುತ್ತಾನು ಅದನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಕಣ್ಣು ಸುತ್ತಾನೂ ಸೊ ಇದನ್ನು ಕಣ್ಣು ಸುತ್ತ ಅಪ್ಲೈ ಮಾಡ್ಕೊಂಡಿದ್ದೆ ಆದಮೇಲೆ ಇದನ್ನು ನೀವು ತಿಕ್ಕಾಗಿ ಅಪ್ಲೈ ಮಾಡ್ಕೊಡಿ ಒಂದು 2-3 ಲೇಯರ್ಸ್ ಥರ ಸೊ ಇದನ್ನು ಜಾಸ್ತಿ ನೀರಾಗಿ ನೀವು ಮಿಕ್ಸ್ ಮಾಡ್ಕೋಬೇಡಿ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದನ್ನು ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಬಂಕ ಅನಿಸುತ್ತೆ ಬಟ್ ಆದರೂ ನಮಗೆ ರಿಸಲ್ಟ್ ಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ನೋಡೋದಕ್ಕೆ ಒಂಥರ ಅನಿಸಿದ್ರೂ ರಿಸಲ್ಟ್ ಅನ್ನೋದು 100% ನಿಮಗೆ ಸಿಗುತ್ತೆ ಸೊ ಅದಕ್ಕೋಸ್ಕರ ಈ ಥರ ನಮಗೆ ಡಾರ್ಕ್ ಸರ್ಕಲ್ಸ್ ಹತ್ರ ಇದನ್ನು ಕಣ್ಣು ಸುತ್ತ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಸೊ ಕಣ್ಣು ಸುತ್ತ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ನೀವು ಲಿಪ್ಗೂ ಸಹ ಅಪ್ಲೈ ಮಾಡ್ಕೋಬೋದು ನಿಮಗೆ ಲಿಪ್ ಬೇಕಂದರೆ ಅಪ್ಲೈ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ರಿಮೂವ್ ಮಾಡ್ಬೋದು ಆದರೆ ನಿಮ್ಮ ಲಿಪ್ಸ್ ಅನ್ನೋದು ಚೆನ್ನಾಗಿ ಪಿಂಕ್ ಥರ ಬರುತ್ತೆ ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಸೊ ಇದೇನು ಅಂತ ಅಂದರೆ ಕಾಫಿ ಪೌಡರಲ್ಲಿ ಕೆಫೇನ್ ಇರೋದ್ರಿಂದ ನಮ್ಮ ಡಾರ್ಕ್ನೆಸ್ನ ಇದು ರಿಮೂವ್ ಮಾಡುತ್ತೆ ಸೊ ಅದಕ್ಕೋಸ್ಕರ ನಾವು ಈ ಪ್ಯಾಕ್ನ ಹಾಕ್ಕೊತಾ ಇದ್ದೀವಿ ಸೊ ಇದೆಲ್ಲ ಫುಲ್ಲು ಒಣಗಿದ ಮೇಲೆ ನಾವು ವಾಶ್ ಮಾಡ್ಕೊಳ್ಳೋಣ ತಣ್ಣೀರಲ್ಲಿ ನೀವು ವಾಶ್ ಮಾಡ್ಕೋಬೋದು ಫುಲ್ ಒಣಗಿದ ಆದಮೇಲೆ ಸೊ ನೋಡೋದಲ್ವ ಪ್ಯಾಕ್ನ ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅಂತ ನಾನು ಈಗ ತಾನೇ ಕ್ಲೀನ್ ಮಾಡ್ಕೊಬಂದಿದ್ದೀನಿ ಸೊ ನೀವು ನೋಡ್ಬೋದು ಫಸ್ಟ್ಗೆ ನಮಗೆ ತುಂಬ ರಿಲೀಫ್ ಆಗಿರುತ್ತೆ ಆ್ಯಂಡ್ ನಮ್ಮ ಡಾರ್ಕ್ಸ್ ಲಿಪ್ಸ್ ಕೂಡ ಚೇಂಜ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಈಗ ನಾವು ಕ್ರೀಮ್ನ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಸೊ ಕ್ರೀಮ್ನ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡಿಬಿಟ್ಟು ಮತ್ತೆ ಸಿಗೋಣ
ಸೊ ನಾವಿಲ್ಲಿ ಕ್ರೀಮ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ 2 ಟೇಬಲ್ಸ್ಪೂನ್ ಅಷ್ಟು ಅಲವೆರಾ ಜೆಲ್ನ ತೊಗೊತಾ ಇದ್ದೀನಿ. ಸೊ ನಿಮ್ಗೆ ಬೇಕು ಅಂತಂದರೆ ನ್ಯಾಚುರಲ್ ಅಲವೆರಾ ಜೆಲ್ನೂ ಸಹ ನೀವು ಯೂಸ್ ಮಾಡ್ಕೋಬೋದು, ಇಲ್ಲ ಅಂತ ಅಂದರೆ ನೀವು ನಮಗೆ ಮಾರ್ಕೆಟಲ್ಲಿ ಸಿಗುವಂಥ ಅಲವೆರಾ ಜೆಲ್ನೂ ಸಹ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ನಾನು ಸೆಕೆಂಡ್ ಬಂದು 1 ಟೇಬಲ್ಸ್ಪೂನ್ ಅಷ್ಟು ಹನಿನ ಆ್ಯಡ್ ಮಾಡ್ತಾ ಇದ್ದೀನಿ, ಜೇನುತುಪ್ಪನ. ಸೊ ಹನಿ 1 ಟೇಬಲ್ಸ್ಪೂನ್ ಹಾಕ್ಕೊಂಡ್ಮೇಲೆ ಇದಕ್ಕೆ 1 ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನು ಇದರಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ರೋಸ್ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ರೋಸ್ ವಾಟರ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಆದರೆ ರೋಸ್ ವಾಟರ್ ಸಹ ಹಾಕ್ಕೊಂಡ್ರೆ ನಮ್ಮ ಡಾರ್ಕ್ನೆಸ್ ಅನ್ನೋದು ಬೇಗ ರಿಮೂವ್ ಆಗುತ್ತೆ. ಸೊ ನಾವು ಇಷ್ಟು ಹಾಕಿದ್ದಾದಮೇಲೆ ಇದು ಅಲವಿರಾ, ವಿಟಮಿನ್ ಇ ಕ್ಯಾಪ್ಸಲ್, ಜೇನುತುಪ್ಪ ಮತ್ತು ರೋಸ್ ವಾಟರ್ ಚೆನ್ನಾಗಿ ಮಿಕ್ಸ್ ಆಗೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ಮಾದಮೇಲೆ ನಾವು ಒಂದು ನೀವು ಸ್ಟೋರ್ ಮಾಡ್ಕೊಳ್ಳೋವಂಥ ಒಂದು ಕಂಟೈನರ್ನ ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು. ಸೊ ಕಂಟೈನರ್ಗೆ ಇದನ್ನು ಹಾಕಿ ಸ್ಟೋರ್ ಮಾಡ್ಕೊಳ್ಳಿ. ನೀವು ಇದನ್ನು ಫ್ರಿಡ್ಜಲ್ಲಿ ಇಡೋದ್ರಿಂದ ನಿಮಗೆ 20 ಡೇಸ್ವರೆಗೂ ಬರುತ್ತೆ, ಇಲ್ಲ ಅಂತಂದರೆ ನೀವು ಈಚೆ ಇಟ್ಟರೆ 1-10 ಡೇಸ್ವರೆಗೂ ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ತುಂಬ ಪವರ್ಫುಲ್ ಆಗಿರುವಂಥದ್ದು. ಸೊ ಇದನ್ನು ನಾವು ನ್ಯಾಚುರಲ್ ರೆಮಿಡೀಸ್ ಯೂಸ್ ಮಾಡಿರೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ. ಇಷ್ಟೇ ನಮಗೆ ಈಸಿಯಾಗಿ ಪ್ಯಾಕ್ ಅನ್ನೋದು ರೆಡಿ ಆಯಿತು. ಸೊ ನೀವು ಇದನ್ನು ಆರಾಮಾಗಿ ಸ್ಟೋರ್ ಮಾಡಿ ನೈಟ್ ಟೈಮಲ್ಲಿ ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ಡಾರ್ಕ್ ಸರ್ಕಸ್ ಹಂಗೆ ಡಾರ್ಕ್ ಲಿಪ್ಸ್ ಅನ್ನೋದು ರಿಮೂವ್ ಆಗುತ್ತೆ. ಕ್ರೀಮ್ನ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತುಂಬ ಈಸಿ ಕ್ರೀಮ್ನ ಪ್ರಿಪೇರ್ ಮಾಡ್ಕೊಳ್ಳೋದು. ಇದಂತೂ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಮಗೆ. ಆ್ಯಂಡ್ ಈ ಕ್ರೀಮ್ನ ನೀವು ಸ್ಟೋರ್ ಸಹ ಮಾಡಿಟ್ಕೋಬೋದು. ಫ್ರಿಡ್ಜಲ್ಲಿ ಇಟ್ಟಿದ್ರೆ ನಿಮಗೆ 1-20 ಡೇಸ್ವರೆಗೂ ಬರುತ್ತೆ. ನೀವು ಇಲ್ಲ ಅಂತಂದರೆ ರೂಮ್ ಟೆಂಪ್ರೇಚರಲ್ಲಿ ಇಟ್ಟಿದ್ರೆ ನಿಮಗೆ 1-10 ಡೇಸ್ ಆದರೂ ಇದು ಬರುತ್ತೆ. ಸೊ ನೀವು ಆರಾಮಾಗಿ ನೈಟ್ ಟೈಮಲ್ಲಿ ನೀವು ಕ್ರೀಮ್ನ ಅಪ್ಲೈ ಮಾಡ್ಕೋಬೋದು. ನೀವು ಬೇಕಂದರೆ ಫುಲ್ ಫೇಸ್ಗೂ ಸಹ ಇದನ್ನು ಅಪ್ಲೈ ಮಾಡ್ಕೋಬೋದು. ಇದರಿಂದ ನಿಮಗೆ ಪಿಗ್ಮೆಂಟೇಷನ್ ಸಹ ಕಡಿಮೆ ಆಗುತ್ತೆ. ಆ್ಯಂಡ್ ನೀವು ಲಿಪ್ಸ್ಗೂ ಬೇಕಂದರೂ ಅಪ್ಲೈ ಮಾಡ್ಕೋಬೋದು. ಇದರಲ್ಲಿ ಹಾಕಿರೋದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಫುಲ್ ಫೇಸ್ಗೂ ಸಹ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು, ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ. ಸೊ ಇದು 100% ಕೆಲಸ ಮಾಡುತ್ತೆ. ನಿಮ್ಮ ಮುಖದ ಮೇಲೆ ಇರುವಂಥ ಪಿಗ್ಮೆಂಟೇಷನ್ನು ಸಹ ಇದು ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಡಾರ್ಕ್ ಲಿಪ್ಸ್ನ ಕಡಿಮೆ ಮಾಡುತ್ತೆ. ಆ್ಯಂಡ್ ನಿಮ್ಮ ಡಾರ್ಕ್ ಸರ್ಕಸ್ನ ಸಹ ಇದು ಕಡಿಮೆ ಮಾಡುತ್ತೆ. ನಿಮ್ಮ ಮುಖದ ಮೇಲೆ ಇರುವಂಥ ಯಾವುದೇ ಥರ ಪಿಗ್ಮೆಂಟೇಷನ್ ಆದ್ರೂ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಅನ್ನೋದು ಸ್ಮೂತಾಗಿ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಇರೋದ್ರಿಂದ. ಸೊ ನೋಡಿದ್ರಲ್ಲ ನಾವು ಪ್ಯಾಕ್ನ ಆ್ಯಂಡ್ ಕ್ರೀಮ್ನ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬ ಈಸಿ 2 ಟೆಪ್ಸ್ ಆದ್ರೂ ತುಂಬ ಈಸಿಯಾಗಿ ನೀವು ಮಾಡ್ಕೋಬೋದು. ನಿಮಗೆ ಪ್ಯಾಕ್ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಂದರೆ ಈ ಥರ ಕ್ರೀಮ್ನ ಮಾಡಿ ಇಟ್ಕೊಂಡು ನೀವು ಡೈಲಿ ನೈಟ್ ಇದನ್ನು ಯೂಸ್ ಮಾಡ್ಬೋದು. ಸೊ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ. ನೀವು ಪ್ಯಾಕ್ನ ಅಪ್ಲೈ ಮಾಡಲೇಬೇಕು ಅಂತ ಏನಿಲ್ಲ. ಸೊ ನೀವು ಕ್ರೀಮ್ನ ಡೈಲಿ ಯೂಸ್ ಮಾಡ್ಬೋದು. ಆದರೆ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ನಿಮಗೆ ಬೇಗ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ. ಅಂದರೆ ಕ್ರೀಮ್ ಅನ್ನೋದು ಪ್ರಿಪೇರ್ ಈ ಥರ ಪ್ರಿಪೇರ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡಿದ್ದೀರ ಅಂತಂದರೆ ನೀವು ಒಂದು 15-20 ಡೇಸ್ಗೆ ಸ್ಟೋರ್ ಮಾಡಿಟ್ಕೊಂಡು ನೀವು ನೈಟ್ ಟೈಮಲ್ಲಿ ಮಲ್ಕೊಳ್ಳೋ ಟೈಮಲ್ಲಿ ಇದನ್ನು ಅಪ್ಲೈ ಮಾಡ್ಕೊಂಡು ಮಲ್ಕೊಂಡಿದ್ದೀರ ಅಂತಂದರೆ ನಿಮಗೆ ರಿಸಲ್ಟ್ ಅನ್ನೋದು ಬೇಗ ಸಿಗುತ್ತೆ. ಸೊ ನೋಡೋದಲ್ಲ ಇವತ್ತಿನ ವೀಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಅಷ್ಟೇ ಅಲ್ಲದೆ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಎಲ್ರಿಗೂ ನಮಸ್ಕಾರ.